ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಗಾಡ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಚಾನಲ್ ಮುಖಾಂತರ ನೀವು ದೇವರ ವಾಕ್ಯವನ್ನು ಕೇಳುತ್ತೀರಿ, ದೇವರ ವಾಕ್ಯವನ್ನು ಇನ್ನೂ ಆಳವಾಗಿ ನೀವು ಕಲಿತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಈ ಚಾನಲ್ ಮುಖಾಂತರ ನಿಮಗೆ ಪ್ರಾರ್ಥನೆ ಸಿಗುತ್ತದೆ. ಈ ಚಾನಲ್ ಮುಖಾಂತರ ನಿಮಗೆ ದೇವರು ಈ ಲೋಕದಲ್ಲಿ ಹೇಗೆ ನಡೆಯಬೇಕು, ಮುಂದಿನ ಲೋಕಕ್ಕೆ ಹೋಗಿ ಹೇಗೆ ಸೇರಬೇಕಾದರೆ ನಾವು ಏನು ಮಾಡಬೇಕು ಎಂದು ವಾಕ್ಯದ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ ಮೊದಲು ಒಂದು ಪ್ರಾರ್ಥನೆ ಮಾಡಿ ಮತ್ತೆ ವಾಕ್ಯ ಭಾಗಕ್ಕೆ ಹೋಗುವ. ಪ್ರೀತಿ ಸ್ವರೂಪನಾದ, ಹೆಚ್ಚು ಪ್ರೀತಿ ಮಾಡುವ, ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದವರು, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕಥನಿನ ಮಕ್ಕಳು ಕಥನ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ವಾಕ್ಯ ಎಂಬ ಬೀಜ ಬಿತ್ತಲ್ಪಡುವಾಗ ಸೈತಾನು ಕದ್ದುಕೊಳ್ಳದಾಗೆ ಪರಿಶುದ್ಧಾತ್ಮ ನೀನು ಮುದ್ರೆ ಹೊಡೆಯಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕೇಳಿದ ವಾಕ್ಯದಲ್ಲಿ ಇವರು 100ರಷ್ಟು ಫಲ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನು ಇವರಿಗೆ ಸಹಾಯ ಮಾಡು. ಪರಿಶುದ್ಧ ಆತ್ಮನೇ, ನಿನ್ನ ಸಹಾಯ ಬೇಕು. ದೇವರ ಆತ್ಮನೇ, ನನಗೆ ಕೂಡ ನಿನ್ನ ಸಹಾಯ ಬೇಕು. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ತಗ್ಗಿಸ್ತೇನೆ. ನನ್ನ ಬಾಯಿ ಮುಖದ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕೇಳಿದ ವಾಕ್ಯದಲ್ಲಿ ಇವರೆಲ್ಲರೂ ಆಶೀರ್ವಾದ ಪಡ್ಕೊಳ್ಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದ ತಂದೆ, ಆಮೆನ್. ನಾವಿವತ್ತು ಮೊದಲನೇ ಕೊರಿಂಥ್ಯರ ಪತ್ರಿಕೆ 6:12 ನಾವು ಧ್ಯಾನಿಸುವ. ಪೌಲನು ಬರೆಯುತ್ತಾ ಇದ್ದಾನೆ ಕೊರಿಂಥ್ಯರ ಸಭೆಗೆ. ಇವತ್ತು ನಮಗೆ, ನಮ್ಮ ಹತ್ರ ಆತನು ಮಾತಾಡ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸ್ವತಂತ್ರವೇನೋ ಉಂಟು, ಆದರೆ ಎಲ್ಲವೂ ಹಿತಕರ ಆಗುವುದಿಲ್ಲ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನು ಕೂಡ ಹೇಗೆ ಕೂಡ ನಡೆಯುವ, ಯಾವ ರೀತಿಯಲ್ಲಿ ನಡೆಯುವ, ಆದರೆ ಆ ರೀತಿ ನಡೆದರೆ ದೇವರು ಮೆಚ್ಚುವುದಿಲ್ಲ. ಇಲ್ಲಿ ಪೌಲನು ಏನು ಬರೀತಾನೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸ್ವತಂತ್ರವೇನು ಉಂಟು, ಆದರೆ ಎಲ್ಲವೂ ವಿಹಿತವಾಗುವುದಿಲ್ಲ. ಎಲ್ಲವೂ ವಿಹಿತವಾಗುವುದಿಲ್ಲ, ಎಲ್ಲವೂ ಒಳ್ಳೆಯದಾಗುವುದಿಲ್ಲ. ಏಕೆಂದರೆ ನಾವು ಯಾವ ರೀತಿಯಲ್ಲಿ ಕೂಡ ಜೀವಿಸಬಹುದು ಈ ಲೋಕದಲ್ಲಿ, ಆದರೆ ಒಬ್ಬನು ನೋಡುವನಾಗಿದ್ದಾನೆ. ಒಬ್ಬನು ನೋಡ್ತಾನೆ, ಮನುಷ್ಯನು ನೋಡುವುದಿಲ್ಲ, ಸಾಧ್ಯ ಇಲ್ಲ. ಆದರೂ ಒಬ್ಬನು ನೋಡ್ತಾ ಇದ್ದಾನೆ ನಮಗೆ. ನಾವು ಯಾವ ರೀತಿಯಲ್ಲಿ ನಡೀತೇವೆ, ಹೇಗೆ ಮಾತಾಡ್ತೇವೆ, ಏನನ್ನು ಮಾಡ್ತೇವೆ ಈ ಲೋಕದಲ್ಲಿ, ಹೇಗೆ ನಡೆಯುತ್ತೇವೆ, ಆತನು ನಮಗೆ ನೋಡ್ತಾ ಇದ್ದಾನೆ, ವಾಚ್ ಮಾಡ್ತಾ ಇದ್ದಾನೆ. ದೇವರು ವಾಚ್ ಮಾಡ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ 121 ಕೀರ್ತನೆ, ಇಸ್ರಾಯೇಲ ದೇವರು ಮಲಗುವುದಿಲ್ಲ, ತೂಕಾಡುವುದಿಲ್ಲ, ಆತನು ಸದಾ ಕಾಯ್ತಾ ಇದ್ದಾನಂತೆ. ನೀವು ನಾವು ಮಲಗುತ್ತೇವೆ, ನಿದ್ದೆ ಬರುವ, ಆದರೆ ನಮ್ಮ ದೇವರು ಮಲಗುವ ದೇವರಲ್ಲ. ಆತನು ನಿದ್ರೆ ಮಾಡುವ ದೇವರಲ್ಲ, ಆತನು ತೂಕಾಡುವ ದೇವರಲ್ಲ. ಆತನು ಸದಾಕಾಲ ನಮಗೆ ಕಾಯ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಲೋಕ ನಡೆಯುತ್ತಾ ಉಂಟು. ಲೋಕದಲ್ಲಿ ಇಷ್ಟು ಮಾನವನು ತುಂಬಿದ್ದಾನೆ, ಆದರೂ ಎಲ್ಲವೂ ದೇವರ ಕೈಯಲ್ಲಿ ಉಂಟು ಈಗ ಕೂಡ. ಏಕೆ ದೇವರ ಕೃಪೆ, ಅದು ದೇವರ ಕೃಪೆ ಉಂಟು ಈಗ ಕೂಡ. ಇಲ್ಲದೆ ಏನೇನೋ ಆಗ್ಬೋದಿತ್ತು, ದೇವರ ಕೃಪೆ ಉಂಟು. ಪುನಃ ನಾ ಮುಂದೆ ಹೋದ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರ ಉಂಟು ಅಲ್ವಾ. ನಿಮಗೆ ಏನು ಕೂಡ ಮಾಡಬಹುದು, ಯಾರು ಕೇಳ್ತಾರೆ, ಯಾರು ಕೇಳ್ತಾರೆ? ಚಿಕ್ಕ ಇರುವಾಗ, ತಂದೆ ತಾಯಿ ಅಂಡರಲ್ಲಿ ಇರುವಾಗ ನಿಮಗೆ ಕೇಳ್ತಾರೆ, ತಂದೆ ಅದು ಮಾಡಬೇಡ, ಇದು ಮಾಡಬೇಡ, ಕೇಳಿ ಮಾಡು, ಏನು ಕೆಲಸ ಮಾಡೋದಾರೆ ಕೇಳು, ಎಲ್ಲಿ ಹೋಗೋದಾರೆ ಕೇಳು, ಕೇಳಬೇಕು. ಈಗ ಸ್ವಲ್ಪ ದೊಡ್ಡದಾದ ನಂತರ, ಅವರ ಮೆಚ್ಯೂರ್ಡ್ ಆದ ನಂತರ ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ, ಅವರ ಮನಸ್ಸಿಗೆ ಬರ್ತದೆ. ಈಗ ಜನ್ರೇಷನ್ ಆಗಿ ಈಗಿನ, ಹಾಂ ಯಾರ ಹತ್ರ ಕೇಳು, ಯಾರ ಹತ್ರ ಕೇಳೋದು ಅಗತ್ಯ ಇಲ್ಲ, ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತುಂಟಲ್ಲ. ಈ ರೀತಿಯ ಜನ್ರೇಷನ್, ಈಗಿನ ಜನ್ರೇಷನ್ ಈ ರೀತಿಯ ಜನ್ರೇಷನ್, ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ. ನೋಡಿ ಹೇಗೆ ಚೇಂಜ್ ಆಗ್ತಾನೆ ಮಾನವನು, ನೋಡಿ ಬದಲಾಗ್ತಾನೆ ನೋಡಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರ ಉಂಟು, ಖಂಡಿತ ಸ್ವತಂತ್ರ ಉಂಟು, ಆದರೆ
ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಪೌಲನು ಬರೆಯತಾ ಇದ್ದಾನೆ, ನನಗೆ ಏನು ಮಾಡಬಹುದು, ಹೇಗೆ ಕೂಡ ನಡೆಯಬಹುದು, ಯಾವ ರೀತಿಯಲ್ಲಿ ಕೂಡ ನಾನು ನಡೆಯಬಹುದು ಹೇಳ್ತಾನೆ ಅತನು. ಆದರೆ ನಾನು ಯಾವುದಕ್ಕೆ ಒಳಗಾಗುವುದಿಲ್ಲ, ಯಾವುದಕ್ಕೆ ಅಧೀನನಾಗುವುದಿಲ್ಲ, ನಾನು ಯಾವುದಕ್ಕೆ ನಾನು ಗುಲಾಮನಾಗುವುದಿಲ್ಲ. ಅದರ ಅರ್ಥ ಪೌಲನು ಸ್ಪಷ್ಟವಾಗಿ ಬರೆಯತಾ ಇದ್ದಾನೆ. ಒಂದು ವೇಳೆ ಹೋರಾಟ ಬರಬಹುದು, ಶೋಧನೆ ಬರಬಹುದು, ಆ ಶೋಧನೆಗೆ ಒಳಗಾಗಬಾರದು. ಶೋಧನೆ ಬರುವಾಗ ಏನು ಮಾಡಬೇಕು? ದೇವರ ವಾಕ್ಯದಿಂದ ನೀವು ಜಯವನ್ನು ಹೊಂದಬೇಕು. ಶೋಧನೆಗೆ ಒಳಗಾಗಬಾರದು. ಶೋಧನೆ ಎಲ್ಲರಿಗೆ ಬರ್ತದೆ. ಯೇಸುಗೆ ಶೋಧನೆ ಬರಲಿಲ್ಲವಾ? ಯೇಸುಗೆ ಶೋಧನೆ ಬಂದಿದೆ. ಆದರೆ ಯೇಸುಕ್ರಿಸ್ತನು ಜಯಿಸಿದ್ದಾನೆ ವಾಕ್ಯದ ಮುಖಾಂತರ. ಸೈತಾನನಿಗೆ ವಾಕ್ಯವನ್ನೇ ಮಾತಾಡಿದ್ದಾನೆ. ಸೈತಾನ ಕೂಡ ವಾಕ್ಯವನ್ನೇ ಮಾತಾಡಿದ್ದಾನೆ ಯೇಸು ಹತ್ರ. ಆದರೆ ಯೇಸು ವಾಕ್ಯದಿಂದ ಅವನಿಗೆ ಜಯಿಸಿದ ಅಂತ ದೇವರ ವಾಕ್ಯ ಹೇಳ್ತದೆ. ಶೋಧನೆ ಬಂತು ಯೇಸುಗೆ, ಆದರೆ ಜಯಿಸಿದ. ಇವತ್ತು ಪ್ರಿಯ ನಿಮಗೆ ಶೋಧನೆ ಬರಬಹುದು, ಆದರೆ ನೀವು ಜಯವನ್ನು ಹೊಂದಬೇಕು. ಹಾಗಾದ್ರೆ ನಿಮ್ಮಿಂದ ಆಗ್ತದ? ಪರಿಶುದ್ಧ ಆತ್ಮ ನಿಮಗೆ ಕೊಡಲ್ಪಟ್ಟಿದೆ. ಒಬ್ಬ ಸಹಾಯಕ ನಿಮಗೆ ಇದ್ದಾನೆ. ಒಬ್ಬ ಸಹಾಯಕನ ನಾನು ಕಳಿಸ್ತೇನೆಂದು ಯೇಸು ಹೇಳಿಲ್ಲವಾ? ನಾನು ಹೋಗುತ್ತೇನೆ, ಹೋಗದೆ ಅವನು ಬರುವುದಿಲ್ಲ. ಆತನು ನಾನು ಹೋದನಂತ ಆತನೇ ಕಳಿಸ್ತಾನೆ. ಆತ ನಿಮಗೆ ಸಹಾಯ ಮಾಡ್ತಾನೆ. ಸಹಾಯಕನು ಇದ್ದಾನೆ. ಈಗ ಪರಿಶುದ್ಧಾತ್ಮನು ಇದ್ದಾನೆ. ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಶೋಧನೆ ಬಂದರೂ ಶೋಧನೆಗೆ ಬೀಳದ ಹಾಗೆ. ಒಬ್ಬ ವ್ಯಕ್ತಿಯ ಒಳಗೆ ದೇವರ ಭಯ ಇದ್ದರೆ ಖಂಡಿತ ಅವನಿಗೆ ಶೋಧನೆ ಬಂದರೆ ಆತನು ಆ ಶೋಧನೆಗೆ ಒಳಗಾಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಮುಂದೆ ಹೇಳ್ತದೆ, ಪೌಲನು ಬರೆಯುತ್ತಿದ್ದಾನೆ, ಭೋಜನ ಪದಾರ್ಥಗಳು ಹೊಟ್ಟೆಗಾಗಿ ಅಲ್ವಾ? ನೀವು ಏನು ಭೋಜನ ತಗೊಳ್ತಿದ್ದೀರಿ ಅದು ಹೊಟ್ಟೆಗಾಗಿ. ನಮ್ಮ ಶರೀರಕ್ಕೆ ಬೇಕು. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಏನು ಬೇಕು? ಭೋಜನ ಪದಾರ್ಥ ನಮಗೆ ಬೇಕು, ನಾವು ಸೇವಿಸಬೇಕು. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಭೋಜನ ಸೇವಿಸ್ತಾರೆ, ಆದರೆ ಸೇವಿಸ್ತಾರೆ. ಬಡವನು ಕೂಡ ಸೇವಿಸ್ತಾನೆ, ಐಶ್ವರ್ಯವಂತನು ಕೂಡ ಸೇವಿಸ್ತಾನೆ, ಎಲ್ಲರೂ ಆ ಭೋಜನವನ್ನು ಸೇವಿಸ್ತಾರೆ. ಹೇಗೆ ಜೀವಂತ ಇರಬೇಕಾದ್ರೆ. ಇವನು ಹಾಸ್ಪಿಟಲಲ್ಲಿ ಮಲಗಿದ್ದ ವ್ಯಕ್ತಿ ಕೂಡ ಡಾಕ್ಟರ್ ಕೂಡ ಹೇಳ್ತಾನೆ ಅವನಿಗೆ, ಸ್ವಲ್ಪ ಭೋಜನ ಕೊಡಿರಿ ಅವನಿಗೆ ಹೇಳ್ತಾನೆ. ಇಲ್ಲದಿದ್ದರೆ ಅವನಿಗೆ ಏನಾಗ್ತಾರೆ? ಗುಲ್ಗೋಸ್ ಆಗ್ತಾರೆ. ಏಕೆ? ಅದರಿಂದ ಸ್ವಲ್ಪ ಬಲ ಬಂದು ಅವನು ಶಕ್ತಿ ಬರಬೇಕಂದು. ಶರೀರಕ್ಕೆ ಶಕ್ತಿ ಬೇಕು. ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಏನು ಬೇಕು? ಭೋಜನ ಪದಾರ್ಥ ನಮಗೆ ಬೇಕು. ಪುನಃ ದೇವರ ವಾಕ್ಯ ಹೇಳ್ತದೆ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ. ಹೊಟ್ಟೆ ಕೂಡ ಭೋಜನ ಕಾಯ್ತಾ ಇರ್ತದೆ. ಹೊಟ್ಟೆ ಕಾಯ್ತಾ ಇರ್ತದೆ. ಯಾವಾಗ ಭೋಜನ ಬರ್ತದೆ ಅಂದ್ರೆ ಹೊಟ್ಟೆ ಕೂಡ ಕಾಯ್ತದೆ. ಆದರೆ ದೇವರ ವಾಕ್ಯದೆ, ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದು ಹಾಕುವನು. ಒಂದು ದಿವಸ ದೇವರು ಏನು ಮಾಡ್ತಾನೆ? ಇದನ್ನು ಅದನ್ನು ಎಲ್ಲ ತೆಗೆದುಹಾಕ್ತಾನೆ. ಅಂದರೆ ಯಾವಾಗ ಈ ಲೋಕದ ಪ್ರಯಾಣ ನಿಮ್ಮ ನಮ್ಮ ಮುಗಿಯುತ್ತದೆ, ಆ ದಿವಸ ಮುಗಿಯಿತು. ಹೊಟ್ಟೆ ಕೂಡ ಕಾಯುವುದಿಲ್ಲ, ಬಾಯಿ ಕೂಡ ಕಾಯುವುದಿಲ್ಲ, ಏನು ಕಾಯುವುದಿಲ್ಲ, ಏನು ಬೇಡ, ಸತ್ತವನು ಕೇಳುವುದಿಲ್ಲ, ಪದಾರ್ಥ ಕೊಡು, ಊಟ ಕೊಡು ಎಂದು ಸತ್ತವನು ಕೇಳುವುದಿಲ್ಲ, ಅವನು ಹೊಟ್ಟೆ ಕೂಡ ಕೇಳುವುದಿಲ್ಲ. ಆತನ ಮುಗಿಯಿತು. ಎಷ್ಟು ತನಕ ಜೀವಂತ ಇದ್ದಾನೆ ಪ್ರಿಯರೇ, ಜೀವಂತ ಇದ್ದೇವೆ ನೀವು ನಾವು, ಅಷ್ಟು ತನಕ ಹೊಟ್ಟೆಗೆ ನಮಗೆ ಪದಾರ್ಥ ಬೇಕು, ನಾವು ಜೀವಿಸಲಿಕ್ಕೆ ಉಂಟು. ಪೌಲನು ಬರೆಯುತ್ತಾ ಇದ್ದಾನೆ, ದೇವರು ಇದನ್ನು ಅವುಗಳನ್ನು ತೆಗೆದು ಹಾಕೋಣ, ಆದರೂ ದೇಹವು ಆಧಾರಗೋಸ್ಕರ ಇರುವಂಥದ್ದಲ್ಲ. ದೇಹವು ಆಧಾರಗೋಸ್ಕರ ಅಲ್ಲ ಹೇಳ್ತಾನೆ, ಆಧಾರ ಮಾಡುಗೋಸ್ಕರ ಇರುವಂಥದ್ದು ಅಲ್ಲ ಎಂದು ಬರೆಯುತ್ತಾ ಇದ್ದಾನೆ. ಅಂದರೆ ಪೌಲನು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಏಕೆಂದರೆ ಈ ಶರೀರ ಉಂಟಲ್ಲ, ಈ ಶರೀರದಲ್ಲೇ ಬರುವುದು ಶೋಧನೆ. ಈ ಶರೀರ, ಈ ಮಾಂಸ ರಕ್ತದಿಂದ ತುಂಬಿದ ಶರೀರ ಇದು. ನಾವು ರೋಮಾಪುರದ ಪತ್ರಿಕೆ ತೆಗೆದು ಓದಿದರೆ, 8ನೇ ಅಧ್ಯಾಯ ತೆಗೆದ್ರೆ ನಮ್ಗೆ ಗೊತ್ತಾಗ್ತದೆ, ಈ ಶರೀರ ಉಂಟಲ್ಲ, ಮಾಂಸ ಶರೀರ ಪರಲೋಕಕ್ಕೆ ಹೋಗುವುದಿಲ್ಲ. ಯಾರು ಆತ್ಮನಿಂದ ನಡೀತಾರೋ ಅವರು ದೇವರ ಮಕ್ಕಳು, ಯಾರು ಶರೀರದನ್ನು ನಡೀತಾರೋ ಅವರು ದೇವರ ಮಕ್ಕಳಲ್ಲ. ಶರೀರದ ನಡೆಯುವುದು, ಶರೀರ ಏನು ಹೇಳ್ತದೆ ಆ ರೀತಿ ನಡೆಯುವುದು.
ಪುನಃ ಗಲಾತ್ಯರಿಗೆ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾನೆ, ಶರೀರ ಏನು ಮಾಡುತ್ತದೆ ಅದು ಆತ್ಮನಿಗೆ ಆಗುವುದಿಲ್ಲ, ಆತ್ಮ ಏನು ಹೇಳುತ್ತದೆ ಅದು ಶರೀರಕ್ಕೆ ಆಗುವುದಿಲ್ಲ। ಈ ಎರಡರ ಮಧ್ಯದಲ್ಲಿ ಒಂದು ಹೋರಾಟ ನಡೆಯುತ್ತಾ ಉಂಟು ಅಂತ ಪೌಲನು ಬರೆಯುತ್ತಾನೆ। ನಮ್ಮ ಮಧ್ಯದಲ್ಲಿ ಒಂದು ಹೋರಾಟ ಉಂಟು, ಅದೀಗ ನಾವು ಜಯಿಸಬೇಕದು ದೇವರ ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮನ ಸಹಾಯ ಮುಖಾಂತರ ನಾವು ಅದು ಜಯಿಸಲಿಕ್ಕೆ ಉಂಟು। ಪುನಃ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕರ್ತನಿಗೋಸ್ಕರವಾಗಿದೆ, ಇದು ದೇಹಯ ಕರ್ತನಿಗೋಸ್ಕರ। ದೇವರ ವಾಕ್ಯ ನೀವು ಕೇಳಿಲ್ಲ, ನೀವು ದೇವರ ಮಂದಿರವಾಗಿದ್ದೀರಿ, ದೇವರು ನಿಮ್ಮೊಳಗೆ ವಾಸ ಮಾಡುತ್ತಾ ಇದ್ದಾನೆ। ದೇವರು ಎಲ್ಲಿ ವಾಸ ಮಾಡುದು ಪ್ರಿಯರೇ? ನಿಮ್ಮೊಳಗೆ ವಾಸ ಮಾಡುತ್ತಾನೆ, ನಮ್ಮೊಳಗೆ ವಾಸ ಮಾಡುತ್ತಾನೆ। ನಾವು ದೇವರ ಮಂದಿರವಾಗಿದ್ದೀವಿ। ಚರ್ಚ್ ಎಂದರೆ ಅರ್ಥ ಏನು? ಚರ್ಚ್ ಎಂದರೆ ನಾವು, ನಮ್ಮ ದೇಹ। ಆತನ ದೇಹದೊಳಗೆ ಜೀವ ಸ್ವರೂಪನಾದ ದೇವರ ಆತ್ಮ ಜೀವ ಅವನಿಗೆ ಜೀವ ಇದ್ದ ಒಬ್ಬ ವ್ಯಕ್ತಿ ಬೇಕು, ವ್ಯಕ್ತಿಯೊಳಗೆ ಆತನು ವಾಸ ಮಾಡ್ತಾ ಇದ್ದಾನೆ। ನೀವು ದೇವರ ಮಂದಿರವಾಗಿದ್ದೀರಿ, ನೀವು ಆಧಾರಕ್ಕೆ ಒಳಗಾಗಬಾರದು, ಶರೀರ ಏನು ಹೇಳ್ತದೆ ಅದರ ಪ್ರಕಾರ ಕೇಳಬಾರದು। ಶರೀರ ತುಂಬ ಸಂಗತಿ ಹೇಳ್ತದೆ, ಅದು ಮಾಡು ಇದು ಮಾಡು, ಕುಡಿ ಹೇಳ್ತದೆ, ವೈಭಿಚಾರ ಮಾಡು, ಬೇರೆ ಬೇರೆ ಸಂಗತಿ ಉಂಟು ಹೇಳ್ತದೆ, ಆದರೆ ಅದಕ್ಕೆ ಒಳಗಾಗಬಾರದು। ಅವಳು ಏನಾದಳು? ಒಳಗಾದಳು। ಅವಳು ಏನು ಮಾಡಿದಳು? ನೋಡಿದಳು, ಫಸ್ಟ್ ನೋಡಿದಳು ಅವಳು, ಮತ್ತು ಒಳಗಾದಳು, ನೋಡಿದಳು ಆ ಒಂದು ಹಣ್ಣು, ಆ ಮಾತು ಕೇಳಿದಳು, ಆತರು ಕೇಳಿದಳು ಕೇಳಿದಳು ಮತ್ತು ಒಳಗಾದಳು ಅದು ಈಕೆಯು। ಆ ರೀತಿಯಾಗಿ ನಾವು ಒಳಗಾಗಬಾರದು, ಶೋಧನೆ ಬರಬಹುದು। ಎಷ್ಟು ತನಕ ನಾವು ಶರೀರದಲ್ಲಿ ಈ ಲೋಕದಲ್ಲಿ ಇದ್ದೇ ಪ್ರಿಯರೇ, ಶೋಧನೆ ಬರ್ತದೆ, ಎಲ್ಲರಿಗೆ ಶೋಧನೆ ಉಂಟೆ, ಆದರೆ ಶೋಧನೆಗೆ ನಾವು ಒಳಗಾಗಬಾರದು। ಒಂದು ವೇಳೆ ನಿಮಗೆ ಕೆಟ್ಟ ಶೋಧನೆ ಬಂತು, ಒಂದು ಪಾಪದ ಶೋಧನೆ ಬಂತು, ಪಾಪ ಮಾಡುವ ಅಂತ ಶೋಧನೆ ಬಂತು, ಆಗ ಏನು ಮಾಡಬೇಕು? ನೀವು ಜಯಿಸಬೇಕು, ದೇವರ ಆತ್ಮನ ಸಹಾಯವನ್ನು ಕೇಳಬೇಕು। ಒಂದು ನೀವು ಒಳಗಾದರೆ ಅದು ಪಾಪವಾಗಿದೆ, ದೇವರ ಮುಂದೆ ಪಾಪವಾಗಿದೆ। ಪುನಃ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಕರ್ತನು ದೇಹಗೋಸ್ಕರ ಇದ್ದಾನೆ, ಅಂದರೆ ನಮ್ಮ ದೇಹ ಬೇಕು ಕರ್ತನಿಗೆ ಈ ಲೋಕದಲ್ಲಿ। ಈ ಲೋಕದಲ್ಲಿ ಜೀವಿಸುವಾಗ ಏನು ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು। ಒಂದು ವೇಳೆ ನೀನು ರಕ್ಷಣೆ ಹೊಂದಿದರೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದರೆ ಅವನ ಒಳಗೆ 100% ದೇವರ ಆತ್ಮ ಉಂಟು, ಅವನದ ದೇವರ ಆತ್ಮ ಅವನಿಗೆ, ಅವನಿಗೆ ಫೀಲ್ ಆಗಲಿ ಫೀಲ್ ಆದರೆ ಕೂತ್ಕೊಳ್ಳಿ, ಅವನಿಗೆ ಅವನ ದೇವರ ಆತ್ಮ ಅವನ ಒಳಗೆ ಉಂಟು, ಏಕೆ ಅವನು ರಕ್ಷಣೆ ಹೊಂದಿದ್ದಾನೆ, ಅವನು ದೀಕ್ಷಾಸ್ಥಾನ ತಗೊಂಡಿದ್ದಾನೆ, ಯೇಸುವರ ತಂದೆ ಮಗ ಪರಿಶುದ್ಧ ಆತ್ಮ ನಾಮದಲ್ಲಿ ದೀಕ್ಷಾಸ್ಥಾನ ತಗೊಂಡಿದ್ದಾನೆ, ಅವನ ಒಳಗೆ ದೇವರ ಆತ್ಮ ಉಂಟು, ಅವನು ದೇವರ ಮಂದಿರವಾಗಿದ್ದಾನೆ। ಈಗ ನಾವು ವಾಕ್ಯವನ್ನು ಓದಿ ನಾವು ಜೀವಿಸಲಿಕ್ಕೆ ಉಂಟು, ಶೋಧನೆ ಜಯಿಸಲಿಕ್ಕೆ ಉಂಟು, ಶೋಧನೆ ಬಂದರೆ ಶೋಧನೆ ಜಯಿಸಲಿಕ್ಕೆ ಉಂಟು। ಪುನಃ ದೇವರ ವಾಕ್ಯ ಹೀಗೆ ಹೇಳ್ತದೆ, ಕರ್ತನಿಗೋಸ್ಕರ, ಕರ್ತನು ದೇಹಗೋಸ್ಕರ ಇದ್ದಾನೆ, ದೇವರು ಕರ್ತನನ್ನು ಎಬ್ಬಿಸಿದ ಅಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು। ನೋಡಿ ನಾವೇನು ಹೇಳ್ತೇವೆ, ದೇವರು ಯೇಸು ಕ್ರಿಸ್ತನನ್ನು ಮಾತ್ರ ಜೀವಂತ ಎಬ್ಬಿಸ್ತಾನೆ ಎಂದು, ಹಾಗೆಲ್ಲ, ನಿಮ್ಮನ್ನು ಕೂಡ ದೇವರು ಜೀವಂತ ಎಬ್ಬಿಸ್ತಾನೆ। ನೀವು ರಕ್ಷಣೆ ಹೊಂದಿದರೆ, ದೇವರ ಆತ್ಮ ನಿಮ್ಮ ಒಳಗಿದ್ದರೆ, ದೇವರ ವಾಕ್ಯ ಏನೇಳ್ತದೆ ರೋಮಪುರದ ಬರೆದ 8ನೇ ಅಧ್ಯಾಯದಲ್ಲಿ, ಯೇಸು ಕ್ರಿಸ್ತನಿಗೆ ಜೀವಂತ ಎಬ್ಬಿಸಿದ ಆತ್ಮ ನಿಮ್ಮ ಒಳಗೆ ಇದ್ದರೆ ನಿಮ್ಮ ಮೃತ್ಯು ದೇಹಕ್ಕೂ ಕೂಡ ಆತನು ಎಬ್ಬಿಸ್ತಾನೆ, ಜೀವ ಕೊಡ್ತಾನೆ। ಒಬ್ಬ ದೇವರ ಮಗನು, ಒಬ್ಬ ವ್ಯಕ್ತಿ ದೇವರ ಮಗನು ಮಗಳು ಕ್ರಿಸ್ತನಲ್ಲಿ ಇದ್ದರೆ ಆತನು ಜೀವಂತವಾಗ್ತಾನೆ। ಸತ್ಯವಾದಲ್ಲಿ ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದಾಗ ಬರೆಯಲ್ಪಟ್ಟಿದೆ, ಅದು ಕೂಡ ಕ್ರಿಸ್ತ ಯೇಸು ಹೊಸ ಬಡವಡಿಕೆಯಲ್ಲಿ ಕ್ಲಿಯರ್ ಆಗಿ ಬರೆದಿದೆ, ಕ್ಲಿಯರ್ ಆಗಿ ಯೇಸು ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿಗೆ ಸತ್ತರೆ ಆತನು ಜೀವಂತವಾಗ್ತಾನೆ ಎಂದು ಸತ್ಯವೇದ ಕ್ಲಿಯರ್ ಹೇಳ್ತದೆ, ಆತನು ಜೀವಂತ। ಅದೇ ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು। ಒಂದು ದಿವಸ ನೀವು ಜೀವಂತ ಹೇಳುತ್ತೀರಿ, ಈ ಶರೀರ ಬಿಟ್ಟರೂ ನಿಮಗೆ ಪುನರುತ್ಥಾನ ಶರೀರ ಬರ್ತದೆ। ಯೇಸು ಕ್ರಿಸ್ತನಿಗೆ ಹೇಗೆ ಪುನರುತ್ಥಾನ ಶರೀರ ಬಂತು, ಅದೇ ಪ್ರಕಾರ ನಿಮಗೆ ಕೂಡ ಪುನರುತ್ಥಾನ ಶರೀರ ಬರ್ತದೆ। ಪುನರುತ್ಥಾನ ಶರೀರ ಒಟ್ಟಿಗೆ ನೀವು ಕರ್ತನೊಟ್ಟಿಗೆ ಇರ್ತೀರಿ, ಸತ್ಯವೇದ ಹೇಳ್ತದೆ। ಪುನಃ ದೇವರ ವಾಕ್ಯ ಇಲ್ಲಿ ಹೇಳ್ತದೆ,
ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ. ನಿಮ್ಮ ದೇಹ ಏನಾಗಿದೆ? ಕ್ರಿಸ್ತನ ಅಂಗಗಳು. ಕ್ರಿಸ್ತನ ಏನಾಗಿದ್ದಾನೆ? ಸ್ಥಿರವಾಗಿದ್ದಾನೆ. ನಾವು ಅಂಗವಾಗಿದ್ದೀವಿ. ಎಷ್ಟು ಮಂದಿ ಇರಲಿ ರಕ್ಷಣೆ ಹೊಂದಿದವರು, ಅವರೊಳಗೆ ದೇವರಾತ್ಮನೇ ವಾಸ ಮಾಡುವುದು. ರಕ್ಷಣೆ ಯಾರು ಹೊಂದಿದ್ದೀರಿ, ಅವರೊಳಗೆ ದೇವರ ಆತ್ಮ ಉಂಟು. ಕ್ರಿಸ್ತನ ಅಂಗವಾಗಿದ್ದೀರಿ ನೀವೆಲ್ಲರೂ, ಕ್ರಿಸ್ತನ ಅಂಗವಾಗಿದ್ದೀರಿ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯೋದೋ ಹೇಳ್ತಾನೆ. ತಿಳಿಯೋದೋ ಎಚ್ಚರಿಕೆ ಕೊಡ್ತಾನೆ. ನಿಮಗೆ ತಿಳಿಯೋದೋ ಗೊತ್ತಿಲ್ಲವೋ? ತಿಳಿಯೋದೋ ಹೀಗಿರಲಾಗಿ ಕ್ರಿಸ್ತನ ಅಂಗಗಳೇ ಆಗಿರುವಂತವುಗಳನ್ನು ತೆಗೆದುಬಿಟ್ಟು, ಆತನು ಬರೆಯುತ್ತಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ, ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದೋ ಹೇಳ್ತಾನೆ. ಅಂದರೆ ಖಂಡಿತವಾಗಿ ಆತನಿಗೆ ಆ ಕೊರಿತಿಗರ ಸಭೆಯಲ್ಲಿ ತೋರಿತು, ಇವರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಪಾಪ ಮಾಡಿ ಸಭೆಗೆ ಬರ್ತಾ ಇದ್ದಾರೆ. ಆತನಿಗೆ ಗೊತ್ತಾಯಿತು ಇವರು ಪಾಪದಲ್ಲಿ ಇದ್ದಾರೆ, ಶರೀರದ ಪಾಪದಲ್ಲಿ ಇದ್ದಾರೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಖಾಲಿ ಆ ಸಮಯದಲ್ಲಿ ಅಲ್ಲ, ಈ ಸಮಯಕ್ಕೆ ಅದು ಒಳಗಾಗ್ತದೆ ಈ ವಾಕ್ಯ. ಈ ಸಮಯಕ್ಕೆ ಕೂಡ ಆತನು ಹೇಳಿ ಹೇಳ್ತಾನೆ. ಏನು ಹೇಳ್ತಾನೆ ಅಲ್ಲಿ? ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದು ಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದೋ ಎಂದಿಗೂ ಮಾಡಬಾರದು ಹೇಳ್ತಾನೆ. ಹಾಗೆ ಎಂದಿಗೂ ನಡೆಯಬಾರದು, ಎಂದಿಗೂ ನೀವು ಮಾಡಬಾರದು ಎಂದು ಸತ್ಯವೇದ ಹೇಳ್ತದೆ. ಎಂದಿಗೂ ಮಾಡಬಾರದು. ಸೂಳೆಯ ಸಂಗರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುವನೆಂಬುದು ನಿಮಗೆ ತಿಳಿಯೋದೋ ಹೇಳ್ತಾನೆ. ಅಂದರೆ ಆ ಸೂಳೆ ಒಟ್ಟಿಗೆ ಆತನು ಒಂದಾದರೆ, ಏನಾದರೆ ಆತನು ಶರೀರದಲ್ಲಿ ಒಂದಾದರೆ ಆತನು ಏನು ಮಾಡ್ತಾನೆ? ಅಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಸೂಳೆಯ ಸಂಗರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆಂದು ನಿಮಗೆ ತಿಳಿಯೋದೋ, ನಿಮಗೆ ತಿಳಿದಿಲ್ಲವೋ ಹೇಳ್ತಾನೆ. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವುದರಿಂದ ದೇವರು ಹೇಳುತ್ತಾನಲ್ಲ, ಅಂದರೆ ಗಂಡ ಹೆಂಡತಿಯರು ಒಂದೇ ಶರೀರವಾಗಿರುವುದರಿಂದ ದೇವರು ಹೇಳುವುದೇನೆಂದರೆ, ಕರ್ತನ ಸಂಗರ್ಭದಲ್ಲಿ ಇರುವ ನಾವಾದರೂ ಆತನಿಗೆ ಒಂದೇ ಆತ್ಮವಾಗಿದ್ದೇವೆ. ಕರ್ತನಂದ ಅಂದರೆ ಕರ್ತನಲ್ಲಿ ಇರುವವರು ನಾವು ಒಂದೇ ಆತ್ಮವಾಗಿದ್ದೇವೆ. ನೀವು ಒಂದೇ ಆತ್ಮ, ನೀವು ಬೇರೆ ಆತ್ಮ ಅಲ್ಲ. ನಿಮ್ಮ ಒಳಗಿರುವ ಒಂದೇ ಆತ್ಮ ಅದು ಕರ್ತನ ಆತ್ಮ. ಕರ್ತನಲ್ಲಿದ್ದು, ಕರ್ತನ ನಿಮ್ಮಲ್ಲಿದ್ದನೆ, ನೀವು ಕರ್ತನಲ್ಲಿದ್ದೀರಿ. ಅಂದರೆ ಕರ್ತನ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಲ್ಲಿ ಹೇಳ್ತದೆ, ಪುನಃ ಹೇಳ್ತದೆ, ಕರ್ತನ ಸಂಗರ್ಭದಲ್ಲಿ ಇರುವವಾದರೂ ಆತನಿಗೆ ಒಂದೇ ಆತ್ಮವಾಗಿದೆ. ಜಾರತ್ವಕ್ಕೆ ದೂರವಾಗಿ ಓಡಿರಿ ಹೇಳ್ತಾನೆ. ಜಾರತ್ವ ಮಾಡಬೇಡಿರಿ, ಓಡಿರಿ ಹೇಳ್ತಾನೆ. ಯಾರು ಓಡಿದ್ದಾರೆ ಹಳೆ ಒಡಬೇಕೆಯಲ್ಲಿ? ಯೋಸೇಫನು ಪುಟಿಪೆ ಮನೆಯಲ್ಲಿ ಕೆಲಸ ಮಾಡುವಾಗ ಈಕೆಯು ಆತನಿಗೆ ಸಂಗಮ ಮಾಡು ಎಂದು ಕರೆಯುವಾಗಲೇ ಆತನೇನು ಮಾಡಿದ? ಅಲ್ಲಿಂದ ಓಡಿದ ಎಂದು ದೇವರ ವಾಕ್ಯ ಹೇಳ್ತದೆ. ಆತನು ಓಡಿದ ಅಲ್ಲಿಂದ, ಅವನ ಬಟ್ಟೆ ಬಿಟ್ಟು ಓಡಿದ ಅಂತ ಅಲ್ಲಿ. ಅದೇ ಪ್ರಕಾರ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಜಾರವತ್ತಕ್ಕೆ ದೂರವಾಗಿ ಓಡಿ ಹೋಗಿರಿ, ಅಲ್ಲಿಂದ ಓಡಿರಿ ಹೇಳ್ತಾನೆ. ನಿಲ್ಲಬಾರದು ಅಲ್ಲ, ನಾವು ಜಯಿಸ್ತೇವೆ. ಜಯಿಸುವುದಲ್ಲ, ಅಲ್ಲಿಂದ ಓಡಿ ಹೋಗುದು. ನಿಮಗೆ ಅಂಥ ಒಂದು ಸಂದರ್ಭ ಬರುವಾಗ ಅಲ್ಲಿಂದ ಓಡಿರಿ. ಅದು ಏಕೆ? ದೇವರಿಗೆ ಮೆಚ್ಚುಗೆ ಇಲ್ಲ, ಅದು ಅದು ಪಾಪವಾಗಿದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳ ದೇಹಕ್ಕೆ ದೂರವಾಗಿದೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡ್ತಾನೆ. ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಅಂತೆ ಹಾನಿಕರವಾದ ಪಾಪ ಮಾಡ್ತಾನಂತೆ ಸತ್ಯವೇದ ಹೇಳ್ತದೆ. ಪೌಲನು ಬರೆಯುತ್ತಿದ್ದಾನೆ, ಹಾನಿಕರವಾದ ಆತನು ಪಾಪ ಮಾಡ್ತಾ ಇದ್ದಾನೆ ತನ್ನ ದೇಹಕ್ಕೆ. ಏಕೆ? ಜಾರತ್ವ ಮಾಡುವವನು ಅಂದರೆ ಆತನು ವ್ಯಭಿಚಾರ ಮಾಡುವವನು. ವ್ಯಭಿಚಾರ ಎಂದರೆ ಅರ್ಥ ಏನು? ಮದುವಾಗುವ ಮೊದಲು ಯಾರ ಹತ್ರ ಸಂಬಂಧ ಇಟ್ಟು ಶರೀರ ಸಂಬಂಧ ಮಾಡ್ತಾ ಅದು ವ್ಯಭಿಚಾರ. ಮದುವೆ ಆದ ನಂತರ ಕೂಡ ತನ್ನ ಹೆಂಡತಿಗೆ ಬಿಟ್ಟು ಯಾ ತನ್ನ ಗಂಡನಿಗೆ ಬಿಟ್ಟು ಬೇರೆಯವ್ರ ಸಂಬಂಧ ಇಟ್ಟುವನು ಅದು ಏನಾಗಿದೆ? ವ್ಯಭಿಚಾರವಾಗಿದೆ.
ಅದು ವೈಭಿಚಾರವಾಗಿದೆ. ಅದಕ್ಕೆ ಪೌಲನು ಬಿಡಿಸಿ ಬಿಡಿಸಿ ಬರೆಯುತ್ತಾ ಇದ್ದಾನೆ. ಪುನಃ ಹೇಳ್ತಾನೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹದ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದೋ ಹೇಳ್ತಾರೆ. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಒಳಗೆ ದೇವರ ಆತ್ಮ ಉಂಟು. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಎಲ್ಲ ಸಂಗತಿಯನ್ನು ದೂರವಾಗಿರಬೇಕು. ಆತನು ಎಷ್ಟೋ ಶೋಧನೆ ಬಂದರೂ ಆತನು ಇದಕ್ಕೆ ದೂರವಾಗಿರಬೇಕು. ಏಕೆ ಶೋಧನೆ ಬರಬಹುದು ನಿಮಗೆ, ಆದರೆ ನೀವು ಈ ದೇವರ ವಾಕ್ಯವನ್ನು ಓದಿ ಇದು ದೇವರಿಗೆ ಮೆಚ್ಚುಗೆ ಇಲ್ಲ, ಇದು ಪಾಪದ ಸಂಗತಿ, ಇದು ಸರಿಯಲ್ಲ ನಾನು ಮಾಡೋದು, ಏಕೆ ನನ್ನ ಒಳಗೆ ದೇವರ ಆತ್ಮ ವಾಸ ಮಾಡ್ತಾ ಉಂಟು. ಯಾರು ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು, ನಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಏಕೆ ನಾವು ದೇವರ ಮಂದಿರವಾಗಿದ್ದೇವೆ. ದೇವರು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಕೇಳಲಿ ನೀವು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಪರಿಶುದ್ಧನು 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 ಪರಿಶುದ್ಧನು. ಏಕೆ ಆತನ ಹೆಸರೇ ಪರಿಶುದ್ಧ ಹೆಸರು, ಆತನು ಪರಿಶುದ್ಧನೇ ಆಗಿದ್ದಾನೆ. ಯೇಸು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸುವಾಗ ಹೇಳಿಲ್ವ, ಪರಲೋಕದಿರುವ ತಂದೆ ನಿನ್ನ ನಾಮ ಪರಿಶುದ್ಧನೆನಿಸಲ್ಪಡಲಿ. ಪರಿಶುದ್ಧನು ಆತನು, ಆತನ ಹೆಸರು ಪರಿಶುದ್ಧನು. ಆದರೆ ಆ ಪರಿಶುದ್ಧ ರೀತಿಯಲ್ಲಿ ನಡೆಯಬೇಕಾದರೆ ಏನು ಬೇಕು? ನಿಮಗೆ ದೇವರ ಆತ್ಮ ಬೇಕು. ದೇವರ ಆತ್ಮ ನಿಮಗೆ ನಡೆಸಬೇಕು. ಒಬ್ಬ ವ್ಯಕ್ತಿಗೆ ದೇವರ ಆತ್ಮ ನಡೆಸಬೇಕು. ಅವನಿಗೆ ಗೊತ್ತಿರಬೇಕು, ದೇವರ ಆತ್ಮ ನನ್ನ ಒಳಗೆ ಉಂಟು, ದೇವರ ಆತ್ಮ ನನ್ನ ಒಳಗೆ ವಾಸ ಮಾಡ್ತಾ ಉಂಟು. ದೇವರಿಗೆ ಮೆಚ್ಚುಗೆ ಆಗದ ಸಂಗತಿ ನಾನು ಯಾವುದು ಕೂಡ ನಡೆಯಬಾರದು. ಅವನ ಏನು ಇರಬೇಕು? ಅವನಿಗೆ ಗೊತ್ತಿರಬೇಕು, ಆ ವ್ಯಕ್ತಿಗೆ ಗೊತ್ತಿರಬೇಕು. ಅಲ್ಲಿ ಹೇಳ್ತದೆ, ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದೋ ಹೇಳ್ತಾನೆ. ನೀವು ಸ್ವಂತ ಸೊತ್ತಲ್ಲ. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ, ಆಕೆಯಾಗಲಿ ಇವನಾಗಲಿ, ಅವನು ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಒಂದು ಸಲ ರಕ್ಷಣೆ ಹೊಂದಿದಿರಿ, ನಿಮಗೆ ಸ್ವಂತ ಸೊತ್ತಲ್ಲ. ನೀವು ಏಕೆ ಸೊತ್ತಲ್ಲ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಕ್ರಯಕ್ಕೆ ತಗೊಂಡಿದ್ದಾನೆ. ಯೇಸು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಿಮಗೆ ಕ್ರಯಕ್ಕೆ ತಗೊಂಡಿದ್ದಾನೆ. ಆತನು ರಕ್ಷಣೆ ಹೊಂದಿದವನಿಗೆ ಹೇಳ್ತಾನೆ ವಾಕ್ಯ. ರಕ್ಷಣೆ ಹೊಂದಿದವರಿಗೆ, ಯಾರು ತಂದೆ ಮಗ ಪರಿಶುದ್ಧಾತ್ಮನ ದೀಕ್ಷಾದಾನ ತಗೊಂಡಿದ್ದಾರೆ, ಮಾನಸಾಂತರಾಗಿ ಭಾಷೆ ಯೇಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದ್ದಾರೆ. ನೀವು ದೇವರ ಮಂದಿರವಾಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ನೀವು ಸ್ವಂತ ಸೊತ್ತಲ್ಲ, ನಿಮಗೆ ಯೇಸು ಕ್ರಿಸ್ತನು ಕ್ರಯಕ್ಕೆ ತಗೊಂಡಿದ್ದಾನೆ. ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ಕ್ರಯಕ್ಕೆ ತಗೊಂಡಿದ್ದಾನೆ. ಸೈತಾನನ ಕೈಯಲ್ಲಿ ಇದ್ದ ನೀವು ನಾವು ಅಲ್ಲಿಂದ ಬಿಡುಗಡೆ ಮಾಡಿಸಿದನು. ಆತನು ತನ್ನ ರಕ್ತವನ್ನು ಕೊಟ್ಟನು. ಆತನು ರಕ್ತದಿಂದ ಆತನು ಬಿಡುಗಡೆ ಮಾಡಿದನು ನಮಗೆ. ನಾವು ಸ್ವಂತ ಸೊತ್ತಲ್ಲ, ಏಕೆ ಕ್ರಯ ಕೊಟ್ಟಿದ್ದಾನೆ ಯೇಸು ಶಿಲುಬೆಯಲ್ಲಿ ಕ್ರಯ ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ಸುರಿಸು ಪ್ರಿಯರೇ, ಕ್ರಯ ಆಲ್ರೆಡಿ ಕೊಟ್ಟಿದ್ದಾನೆ ಆತನು, ಕೊಟ್ಟಾಗಿದೆ. ದೇವರ ವಾಕ್ಯ ಹೇಳ್ತದೆ, ನೀವು ಸ್ವಂತ ಸೊತ್ತಲ್ಲ, ನಿಮಗೆ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ಹೇಳ್ತಾನೆ. ಅಂದರೆ ಯೇಸು ಏನು ಹೇಳ್ತಾನೆ? ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಲ್ವಾ ಹೇಳಿಲ್ಲವಾ? ಯೋಹಾನ ಸುವಾರ್ತೆ 8 ಓದಿ ನಿಮ್ಗೆ ಗೊತ್ತಾಗ್ತದೆ. ಪುನಃ ದೇವರ ವಾಕ್ಯ 5ನೇ ಸಂಧಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿರಬೇಕು. ಏನಾಗಿರ್ಬೇಕು? ನೀವು ಲೋಕಕ್ಕೆ ಬೆಳಕು. ಯೇಸು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಈಗ ನೀವು ಲೋಕಕ್ಕೆ ಬೆಳಕಾಗಬೇಕು. ನೀವು ನನಗೆ ಸಾಕ್ಷಿಗಳಾಗಿಬೇಕು ಹೇಳ್ತಾನೆ. ಸಾಕ್ಷಿ, ನೀವು ಸಾಕ್ಷಿಗಳಾಗಿ ನಡೆಯಬೇಕು. ದೇವರ ವಾಕ್ಯ ಹೇಳ್ತದೆ, ಏಕೆ ದೇವರಿಗೆ ಸಾಕ್ಷಿ ಆಗಿರಬೇಕು. ಕ್ರಿಶ್ಚಿಯನ್ ಜೀವಿತ ಎಂದರೆ, ಅಂದರೆ ದೇವರ ಮಕ್ಕಳೆಂದರೆ, ನಾವು ನಡೆಯುವ ರೀತಿ ಸರಿ ಇರಬೇಕು. ನಿಮಗೆ ಎಲ್ಲರೂ ನೋಡ್ತಾರೆ, ನಮಗೆ ಎಲ್ಲರೂ ನೋಡ್ತಾರೆ. ನಮ್ಮ ನಡತೆ ಸರಿ ಇರಬೇಕು. ದೇವರು ಮೆಚ್ಚಬೇಕು ನಮ್ಮನ್ನು, ನಿಮ್ಮನ್ನು ಮೆಚ್ಚಬೇಕು ದೇವರು. ಏಕೆ ನೀವು ಸಾಮಾನ್ಯರಲ್ಲ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಆ ಪರಿಶುದ್ಧ ದೇವರ ಆತ್ಮ ನಿಮ್ಮ ಒಳಗೆ ಉಂಟು, ವಾಸ ಮಾಡ್ತಾ ಉಂಟು. ನೀವು ಸ್ವಂತ ಸೊತ್ತು ಕೂಡ ಅಲ್ಲ, ನಿಮಗೆ ಕ್ರಯಕ್ಕೆ ತಗೊಂಡಿದ್ದಾನೆ. ಆತನ ಪರಿಶುದ್ಧ ರಕ್ತವನ್ನು ಕೊಟ್ಟು ಕ್ರಯಕ್ಕೆ ತಗೊಂಡಿದ್ದಾನೆ. ನೀವು ದೇವರ ರಾಜ್ಯದ ಒಳಗೆ ಇದ್ದೀರಿ, ಈಗ ಆಲ್ರೆಡಿ ಇದ್ದೀರಿ. ದೇವರ ರಾಜ್ಯದ ಒಳಗೆ ಇದ್ದು ನೀವು ಹೊರಗಿನ ಸಂಗತಿಯಲ್ಲಿ ಮನಸ್ಸಿಡಬಾರದು. ಆತನಲ್ಲೇ ಮನಸ್ಸಿಡಬೇಕು, ಮೇಲಿನ ಮೇಲೆ ಮನಸ್ಸಿಡಿ ಹೇಳ್ತಾನೆ. ಕೊಲೊಸ್ಸ ಪತ್ರಿಕೆಯಲ್ಲಿ 3ರಲ್ಲಿ ಹೇಳ್ತೆ, ನೀವು ಮೇಲಿನ ಸಂಗತಿಯಲ್ಲಿ ಮನಸ್ಸಿಡಿರಿ ಹೇಳ್ತಾನೆ. ಭೂಸಂಬಂಧವಾದ ಮೇಲೆ ಮನಸ್ಸಿಡಿಬೇಡಿ ಹೇಳ್ತಾನೆ. ಮೇಲಿನ ಸಂಗತಿಯಲ್ಲಿ ಮನಸ್ಸಿಡಿರಿ ಹೇಳ್ತಾನೆ.
ಅದಕ್ಕಸರ ನೀವು ಮತ್ತು ನಾವು ಮೇಲಿನ ಸಂಗತಿಯಲ್ಲಿ ಮನ ಚಿಡಬೇಕು. ಅದಕ್ಕೆ ನೀವು ದೇವರ ಗರ್ಭಗುಡಿಯಾಗಿದ್ದೀರಿ, ದೇವರ ಮಂದಿರವಾಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಒಂದು ಕಡೆಯಲ್ಲಿ ದೇವರ ಆತ್ಮನಿಗೆ ನೀವು ದುಃಖಿಸಬೇಡಿ ಹೇಳ್ತಾನೆ. ಯಾರು ಏನುಂಟು ಒಳಗೆ, ನಿಮ್ಮೊಳಗೆ ದೇವರ ಆತ್ಮ ಉಂಟು. ನಿಮಗೆ ಎಫೆಸಗರಿದ ಪತ್ರಿಕೆ ತೆಗೆದು ಓದಿ 4ನೇ ಅಧ್ಯಾಯ, ದೇವರ ಆತ್ಮನಿಗೆ ದುಃಖಿಸಬೇಡಿರಿ ಹೇಳ್ತಾನೆ. ನಿಮ್ಮ ಯಾರ್ಯಾರು ರಕ್ಷಣೆ ಹೊಂದಿದ್ದೀರಿ, ನಿಮ್ಮ ಒಳಗೆ ಎಲ್ಲರ ಒಳಗೆ ದೇವರ ಆತ್ಮ ಉಂಟು. ಎಲ್ಲರ ಒಳಗೆ ಎಲ್ಲರೂ ನೀವು ಸಹೋದರರಾಗಿದ್ದೀರಿ, ಸಹೋದರಿಯರು ಸಹೋದರರು. ನೀವು ಒಬ್ಬ ಸಹೋದರನಿಗೆ ದುಃಖಪಡಿಸಿದರೆ ಏನಾಯಿತು? ದೇವರ ಆತ್ಮನಿಗೆ ದುಃಖಪಡಿಸಿದಾಗ ಆಯಿತು. ದೇವರ ಆತ್ಮನಿಗೆ ದುಃಖ ಆಗ್ತದೆ. ನೀವು ಹೇಳಿಸಿರಿ ಅವನಿಗೆ ದುಃಖಪಡಿಸಿದೆಂದು, ದೇವರ ಆತ್ಮನಿಗೆ ದುಃಖ ಪಡುವುದು. ಅದು ದೇವರ ಆತ್ಮನಿಗೆ ದುಃಖಪಡಿಸಬೇಡಿರಿ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೆ ದೇವರ ಆತ್ಮ ದುಃಖಪಡಿಸೋದಲ್ಲ, ನೀವು ದೇವರ ಮಂದಿರವಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ನೀವು ದೇವರ ಮಕ್ಕಳು ನೀವು ಆಗಿದ್ದೀರಿ. ಅದಕ್ಕೆ ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ನೀವು ಸಾಕ್ಷಿಗಳಾಗಿರಬೇಕು, ನೀವು ಲೋಕಕ್ಕೆ ಬೆಳಕಾಗಿರಬೇಕು ಎಂದು ಅದಕ್ಕೋಸ್ಕರ ನಿಮಗೆ ಕರೆಯಿದ್ದಾನೆ ದೇವರು. ನಿಮಗೆ ನಮಗೆ ಯಾಕೆ ಕರೆದ, ಅದಕ್ಕೋಸ್ಕರ ಕರೆದಾನೆ. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರು, ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕಥನೆ ಈ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕೇಳಿದ ವಾಕ್ಯವು ಕಥನೆ ಕಥನೆ ಇವರು ಕಥನೆ ಹೃದಯದಲ್ಲಿಟ್ಟು ಅದರ ಪಕ್ಕ ನಡಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಮಯದಲ್ಲಿ ಕಥನೆ ನಿಮಗೆ ಸ್ತೋತ್ರಪ್ಪ. ದೇವರ ಆತ್ಮ ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳಿಂದ ವಾಕ್ಯ ಹೇಳ್ತದೆ. ಕಥನೆ ದೇವರ ಆತ್ಮದಿಂದ ಇವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಕಥನೆ ಕಥನೆ ದೇವ ಎಲ್ಲಿದ್ದರೂ ಅವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧ ಆತ್ಮನೇ, ನಿನ್ನ ಆಸ್ತ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಕಥನೆ ದೇವ ನಿನಗೆ ಸ್ತೋತ್ರವಾಗಲಿ. ಕಥನೆ ನಿನಗೆ ಸ್ತೋತ್ರವಾಗಲಿ. ಇವ್ರ ಕೆಲಸ ಕಾರ್ಯದಲ್ಲಿ, ವೈಯಕ್ತಿಕ ಜೀವಲಿ, ಕುಟುಂಬ ಜೀವಿತ ನಾನು ಆಶೀರ್ವಾದ ಮಾಡ್ತೇನೆ. ತಂದೆ ಮಗ ಪರಿಶುದ್ಧ ಆತ್ಮ ನಾಮದಲ್ಲಿ ನೀವು ಬ್ಲೆಸ್ ಆಗಲಿ, ಆಶೀರ್ವಾದ ಹೊಂದಿರಿ. ಯೇಸು ಕ್ರಿಸ್ತ ನಾಮ ತಂದೆ, ಆಮೆನ್. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ನಿಮ್ಮನ್ನು ಒಳ್ಳೆಯದು ಮಾಡಲಿ.